ನನ್ನ ಹೆಸರು ದೇವರಾಜ್ ಕುಮಾರ್ ಅಂತ, ಎಲ್ಲರೂ ನನ್ನ ದೇವು ಅಂತ ಕರೀತಾರೆ. ನನ್ನ ಹಿನ್ನೆಲೆ ಏನು ಅಂದರೆ, ಒಂದು ಸಿನಿಮಾನ ಸ್ಟಾರ್ಟ್ ಮಾಡ್ತೀನಿ, ಅಲ್ಲಿಂದ ನಾನು ಸ್ವಲ್ಪ ಕುಗ್ಗಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟ್ ಆಯಿತು ನರಕದ ಜೀವನ. ಇಷ್ಟು ವರ್ಷ ನಾವು ಚಿತ್ರರಂಗದಲ್ಲಿ ಸೇವೆ ಸಲ್ಲಿಸಿದ್ದೆ ತಪ್ಪ, ಸಿನಿಮಾ ಶೂಟಿಂಗ್ ನಡೀತಾ ಇರ್ತದೆ, ಅಲ್ಲಿ ನಾನು ಕರೆದು ಕೆಲಸ ಕೊಟ್ಟಂಥ ವ್ಯಕ್ತಿಗಳು ನನಗೆ ಬೈತಾ ಇದ್ರು, ಇವರಂತರಲ್ಲಿಂದನೇ ಸಿನಿಮಾ ಇಂಡಸ್ಟ್ರಿ ಹಾಳಾಗಿ ಹೋಗ್ತಿರೋದು. ಬಕೆಟ್ ಹಿಡಿದೆ ಕೆಲಸ ಮಾಡಬೇಕು ಅಂತ ರೂಲ್ಸ್ ಏನಿಲ್ಲ ಇಲ್ಲಿ. ಅವ್ರದ್ದು 6-6 ತಿಂಗಳು ಶೂಟಿಂಗ್ ನಿಂತಿತ್ತಲ್ಲ, ಅವಾಗ ನಾನು 2 ವರ್ಷ ಫ್ರೀಯಾಗಿ ಕೆಲಸ ಮಾಡಿದ್ದೀನಿ, ಬರೀ ಊಟಕ್ಕೋಸ್ಕರ ಕೆಲಸ ಮಾಡಿದ್ದೀನಿ. 10 ರೂಪಾಯಿ ಕೊಡ್ತಾ ಇದ್ರು, ಬರೆದು ನನ್ನ ಸೈನ್ ತಗೊಂಡು ಹೋಗ್ತಾ ಇದ್ರು. ನನ್ನ ಸಂಬಳ ಇದ್ದು 145 ರೂಪಾಯಿ. ನನ್ನ ಕನ್ಸು ಕಾಣದೇ ತಪ್ಪ, ಹುಟ್ಟತನ ಯಾರು ಸೂಪರ್ ಸ್ಟಾರ್ ಆಗಲ್ಲ ಸರ್, ಚಪ್ಪಲಿ ತಗೊಂಡು ನೋಡಿದ್ರೆ ಹೊಡ್ಸ್ಕೊಂಡು ತಿನ್ಬೇಕಾದ್ರೆ ಒಬ್ಬ ಮೇಕಪ್ ಮ್ಯಾನ್ ಹೀರೋನೇ ಆಗ್ಬಾರ್ದಾ? ಬೈದರೆ ಸುಮಾರು ಜನ ಸರ್ ನನಗೆ, ಹೊಗಳಿದ್ರು ಒಬ್ಬ ವ್ಯಕ್ತಿ, ಅದು ರೋರಿಂಗ್ ಸ್ಟಾರ್ ಶ್ರೀ ಮುರಳಿ ಸರ್. ನನಗೆ ಅವರು ಹೊಗಳಿದ್ದು ನೋಡಿದ್ರೆ ತುಂಬ, 100 ಜನ ಬೈದಿದ್ದು ನನಗೆ ಕಾಣಿಸ್ಲಿಲ್ಲ, ಇವರು ಹೊಗಳಿದ್ದೆ ನನಗೆ ತುಂಬ ಇದಾಗೋಯ್ತು. ಮಾಡಿದೆಯ ಚಿನ್ನ, ತುಂಬ ಚೆನ್ನಾಗಿ ಮಾಡಿದೆ ಚಿನ್ನ, ನೀನು ಒಳ್ಳೆ ಸಿನಿಮಾ ಮಾಡಿದೆಯಾ, ನಿನ್ನ ವಿಜಿಲ್ಸ್ ನೋಡಿದೆ, ನಿನ್ನ ಆ್ಯಕ್ಟಿಂಗ್ ನೋಡಿದೆ, ಸಾಕಾದಾಗ ಕಾಣ್ತಾ ಇದೆಯಾ, ನೋಡು ಹೇರ್ ಕಟ್ ಮಾಡಿದೆ, ನಿನ್ನಲ್ಲಿ ಡಿಫ್ರೆಂಟ್ ಶೇಡ್ ಇದೆ ಅಂದಾಗ ನಮ್ಗೆ ಏನೋ ಒಂಥರ ಅದು ಕೋಟಿ ಹಾಕಿದ್ದು ಮರ್ತೋಯ್ತು ಸರ್, ನಾವು ಹಿಂದೆ ಕಷ್ಟಪಟ್ಟಿದ್ದು ಮರ್ತೋಯ್ತು. ಅವ್ರವರು ಹೇಳಿದ್ರು, ನಾನು ನಿಂತ್ಕೋತೀನಿ ನಿನ್ನ ಸಪೋರ್ಟಿಗೆ, ಏನು ಬೇಕು ಹೇಳು ಅಂತಲೇ ಹೇಳಿದ್ದಾರೆ. ಈ ಥರ ಹಲವರು, ಹಾಗೆ ನಮ್ಮ ಅಧ್ಯಕ್ಷರು, ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಬಾಮ ಹರೀಶ್ ಸರು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ, ಉಮೇಶ್ ಬಣಕರ್ ಸರ್ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ನನಗೆ ಈ ಪ್ರೋಗ್ರಾಮ್ ಮುಖಾಂತರ ನಾನು ಆರ್ ಚಂದ್ರ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಥ್ಯಾಂಕ್ ಯು ಸರ್ ಈ ಟೈಟ್ಲನ್ನ ನೀವು ನನಗೆ ಬರೆದು ಕೊಟ್ಟಿದ್ದಕ್ಕೆ, ಯಾಕಂದರೆ ಈ ಟೈಟ್ಲ್ ಸಿಗಲಿಲ್ಲ ಅಂದರೆ ನಾನು ತಾಜ್ಮಹಲ್ 2 ನಾನು ಹೀರೋ ಆಗಿ ಗುರುತಿಸ್ಕೊಳ್ಳೋದು ಮೇಬಿ ಡೌಟ್ ಇತ್ತನೋ. ಆ ಶೀರ್ಷಿಕೆನೇ ನನಗೆ ಬೇಕಾಗಿತ್ತು. ಇದಕ್ಕೆ ಸಪೋರ್ಟ್ ಮಾಡಿದಂಥವ್ರು ನಮ್ಮ ಬಾಮ ಹರೀಶ್ ಇದು ಉಮೇಶ್ ಬಣಕರ್ ಅವ್ರ ಸರ್ಗೆ ಮತ್ತು ಬಾಮ ಹರೀಶ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಬಿಡುಗಡೆ ಇವಾಗ ನಡೀತಾ ಇದೆ ಸರ್, ಒಂದೊಳ್ಳೆ ಪ್ರೊಸೆಸ್ಸಲ್ಲಿ ನಡೀತಾ ಇದೆ ಸರ್. ಬೇರೆ ಏನು ನಮಗೆ ಗೊತ್ತಿಲ್ಲ ಸರ್, ಇಂಡಸ್ಟ್ರಿ ನಮ್ಮ ಅವಾಗಿಂದ ಇಲ್ಲೇ ಇದ್ದೀವಿ, ಬೇರೆ ಏನು ನಮ್ಗೆ ಗೊತ್ತಿರಲ್ಲ, ಕಷ್ಟನೋ ಸುಖನೋ ಇದರಲ್ಲೇ ಮಾಡಬೇಕು. ಉದಾಹರಣೆಗಳು ತುಂಬ ಇದೆ, ಹಂಗೆ ಹೆದರ್ಕೊಂಡು ಹೋಗಿದರೆ ಎಷ್ಟೆಷ್ಟು ಹೀರೋಗಳು ಇವಾಗ ಬಂದಿದ್ದಾರೆ ಅವ್ರದ್ದು, ಅವ್ರಿಗೆ ನಾನು ತುಂಬ ಅವ್ರು ನೋಡ್ಕೊಂಡು ನಾನು ಕೂಡ ಇವಾಗ ಮುನ್ನುಗ್ತಾ ಇದ್ದೀನಿ. ಅವ್ರು ಹೆದರ್ಕೊಂಡು ಹೋಗ್ಬಿಟ್ರೆ ಅವ್ರು ಹಂಗೆ ಹೋಗ್ಬಿಡ್ತಾಯಿದ್ರು, ಅವರು ಧೈರ್ಯ ಮಾಡಿ ಮೆಟ್ಟಿ ನಿಂತು ಇವತ್ತು ಸ್ಟಾರ್ಗಳಾಗಿದ್ದಾರೆ. ಸೊ ನಮಗೂ ಒಂದು ಹೋಪ್ಫುಲ್ಲಿ ಒಂದು ಅಂದರೆ ಒಂದು ನನಗೊಂದು ಶುಕ್ರವಾರ ಬರುತ್ತೆ, ನನಗೊಂದು 10:30 ಶೋ ಸಿಗುತ್ತೆ, 10:30 1:30 ಮೇಲೆ ನಮ್ಮದೊಂದು ಜೀವನ ಸ್ಟಾರ್ಟ್ ಆಗುತ್ತೆ, ಆ ಒಂದು ಹೋಪ್ಫುಲ್ಲಲ್ಲೇ ನೀನು ಬದುಕ್ತಾ ಇದ್ದೀನಿ ಸರ್. ಬದುಕಿದ್ರೆ ಇಲ್ಲೇ ಸತ್ರು ಇಲ್ಲೇ, ಅದು ಕನ್ನಡ ಚಿತ್ರರಂಗದಲ್ಲಿ ಸರ್. ನಾವು ನನ್ನೊಬ್ಬನಿಗೆ ತುಂಬ ಜನಕ್ಕಾಗಿದೆ, ನಾನು 2 ವರ್ಷ ಫ್ರೀಯಾಗಿ ಕೆಲಸ ಮಾಡಿದ್ದೀನಿ ಸರ್, 2 ವರ್ಷ ಫ್ರೀಯಾಗಿ ಕೆಲಸ ಮಾಡಿದ್ದೀನಿ, ಬರೀ ಊಟಕ್ಕೋಸ್ಕರ ಕೆಲಸ ಮಾಡಿದ್ದೀನಿ, ಯಾರೂ ಪೇಮೆಂಟ್ ಕೊಡ್ತಾರಲ್ಲ, ಪೇಮೆಂಟನ್ನು ಕಣ್ಣು ಮುಂದೆ ಬರೆದು ನನ್ನ ಸೈನ್ ತೊಗೊಂಡು ಹೋಗ್ತಾಯಿದ್ರು, 10 ರೂಪಾಯಿ ಕೊಡ್ತಾಯಿದ್ರು. ನನ್ನ ಸಂಬಳ ಇದ್ದು 145 ರೂಪಾಯಿ, ಅಲ್ಲಿಂದ 1000 ವರೆಗೂ ಹೋಗುತ್ತೆ, ಆ 1000 ವರೆಗೂ ಹೋದಾಗ ನಾನು ತೊಗೋತಿದ್ದೆ. ಈ ಥರ ತುಂಬ ಜನ ನಮ್ಮನ್ನು ಮಿಸ್ಯೂಸ್ ಮಾಡ್ಕೊತಾರೆ, ಅಂದರೆ ಹೊಸಬ್ರು ಬಂದಾಗ ಯಾವುದೇ ಡಿಪಾರ್ಟ್ಮೆಂಟಲ್ಲಾಗಲಿ, ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಬಂದಾಗಲೂ ನಾನು ಅಷ್ಟು ಈಜಿಯಾಗಿ ಅಂದರೆ ಕೊಟ್ಟು ತಗೊಳ್ಳೋದು ಅಂತ ಇದೆ ಸರ್ ಇಲ್ಲಿ, ಆ ಕೊಟ್ಟು ತಗೊಳ್ಳೋದು ಅಂದರೆ ಬೇರೆ ಥರ ಇದೆ ಇಲ್ಲಿ, ಆ ಕೊಟ್ಟು ತಗೋಬೇಕು ಇಲ್ಲ ಫುಲ್ ಕೊಟ್ಬಿಡ್ಬೇಕು, ಆ ಥರ ಪರಿಸ್ಥಿತಿ ಇಲ್ಲಿದೆ. ಅಂದರೆ ನಾವೇನಂದರೆ ಇಲ್ಲಿವರೆಗೂ ಯಾರಿಗೂ ನಾವು ಭಯ ಪಟ್ಕೊಂಡು ಬಂದಿಲ್ಲ ಸರ್, ಇಂಡಸ್ಟ್ರಿಯಲ್ಲಿ ಒಂದು ಹೆಸರು ಮಾಡಿಬಿಟ್ಟು ಒಂದು ಇದ್ರೆ ಹಂಗಾದರೂ ನಮಗೆ ಅದು ಅನುಭವ ಆಗಿದೆ. ಅಂದರೆ ನಿಮಗೆ ಯಾವುದಕ್ಕೂ ಸಪೋರ್ಟ್ ಮಾಡೋಕ್ಕೆ ಬಿಡಲ್ಲ ಸರ್, ಬಡವ್ರ ಮಕ್ಕಳು ಬೆಳಿಲೇಬಾರ್ದು, ಶ್ರೀಮಂತ ಶ್ರೀಮಂತನಾಗಿರ್ಬೋದು, ಬಡವ ಬಡವೇ ಆಗಿರ್ಬೇಕು, ಹಂಗೆ ಕಾಲ ಮುಂದೆ ಹೋಗೋದು ಯಾವಾಗ ಸರ್, ಮತ್ತೆ ಬೆಳಿಬೇಕಲ್ವ, ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ, ಪ್ರತಿಯೊಬ್ಬರಿಗೂ ಇರುತ್ತೆ, ಅದಕ್ಕೆ ಎನ್ಕರೇಜ್ಮೆಂಟ್ ಕೊಡಬೇಕು, ಸಪೋರ್ಟ್ ಮಾಡಬೇಕು, ಬೆಳೆಸ್ಬೇಕು, ಆಮೇಲೆ ದೇಶ ಉದ್ಧಾರ ಆಗುತ್ತೆ, ಎಲ್ಲರೂ ಉದ್ಧಾರ, ಎಲ್ಲರೂ ಚೆನ್ನಾಗಿರ್ತಾರೆ. ತುಳಿತಾ ಹೋದ್ರೆ ಅವತ್ತು ಅವನಷ್ಟೇ ಹೋಗ್ತಾನೆ, ಮತ್ತೆ ಹೊಸ ಕನಸುಗಳು ಹೊಸ ಇವು ಬರಲ್ಲ ಸರ್. ಇವಾಗ ನಾಳೆ ದಿನ ನಾನೊಂದು 3 ಸಿನಿಮಾ ಮಾಡಿದೆ, ಅದು ಲಾಸ್ ಆಗಿದೆಯೋ ಏನಾಗಿದೆಯೋ ಅದು ಒಂದು ಪ್ರಯತ್ನ ಪಟ್ಟಿದ್ದೀನಿ ಸರ್, ಇದು ಒಂದು ಪ್ರಯತ್ನ. ನಮ್ಗೆ ಪ್ರತಿಯೊಂದು ಸಿನಿಮಾ ನಾವು ಸ್ಟಾರ್ಟ್ ಮಾಡುವಾಗ ಸರ್ ಪ್ರೊಡ್ಯೂಸರ್ ಫಸ್ಟು ಚೆನ್ನಾಗಿರಲಿ ಅಂತ ನಾವು ಸ್ಟಾರ್ಟ್ ಮಾಡೋದು, ಪ್ರೊಡ್ಯೂಸರ್ನ ಹಾಳು ಮಾಡಬೇಕು, ನಾವು ಅದರಿಂದ ಒಂದು ಬೇರೆ ಲೋಕ ನೋಡ್ತೇವೆ, ಅದೆಲ್ಲ ಸುಳ್ಳು, ಪ್ರಾಕ್ಟಿಕಲ್ಲೇ ಬೇರೆ ಇದೆ.
ಯೋಚನೆ ಮಾಡೋದು ಈಜಿ, ಕತೆ ಇದರಲ್ಲಿ ಸ್ಕ್ರಿಪ್ಟ್ ಮೇಲೆ ಬರೆಯೋದು ಈಜಿ ಸರ್, ವೈಟ್ ಪೇಪರ್ ಮೇಲೆ ಅದನ್ನು ತರೋದು ಆಚೆ ಇದೆಯಲ್ಲ, ಪ್ರತಿಯೊಂದು ತುಂಬಾ ಕಷ್ಟ. ಅಷ್ಟೇ ಕಷ್ಟ ಕೊಡ್ತಾರೆ ಇಲ್ಲಿ, ಅದನ್ನು ಜಯಿಸ್ಕೊಂಡು ಮುಂದೆ ಹೋಗಬೇಕು. ಸೊ ಆ ಜಯಿಸ್ಕೊಂಡು ಇವಾಗಲೂ ನನಗೆ ಇನ್ನೂ ಎದುರಿಸ್ತಾ ಇದ್ದೀನಿ ಆ ಕಷ್ಟನ. ನನಗೆ ಪ್ರೀತಿಯಾದಂಥ ವ್ಯಕ್ತಿಗಳು ಅಂದರೆ ಅದು ಎಲ್ಲೇ ಇರಲಿ, ಅಲ್ಲಿರಲಿ ಇಲ್ಲಿರಲಿ, ನಾನು ತುಂಬ ಇಷ್ಟವಾದ ಒಂದು ವ್ಯಕ್ತಿ, ತುಂಬಾ ನನಗೆ ನಾನು ಅದು ಬೇರೆ ಥರನೇ ಹೇಳಬಲ್ಲೆ. ನಾನು ಅವತ್ತು ಹೋದಾಗ ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು, ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು ಅಂದಾಗ ಹೋದೆ, ಏನು ಅಂತ ಕೇಳಿದ್ರು. ಈ ಥರದ ತಗೊಂಡೆಲ್ಲ ತೋರಿಸ್ದೆ, ನೀನು ಹೀರೋ ಆಗ್ಬಿಟ್ಟ ಅಂತ ಕೇಳಿಬಿಟ್ರು. ನನಗೆ ಅದು ಎಷ್ಟು ಇದಾಯ್ತಂದರೆ ನನ್ನ ಆರಾಧ್ಯ ದೈವ ಆ ಥರ ಫೀಲ್ ಮಾಡ್ತಿದ್ದೆ. ಈ ಥರದ್ದು ಅವರೇ ಹೇಳಿದಾಗ ಇನ್ನು ಬೇರೆಯವ್ರು ಹೇಳೋದೇನು ತಪ್ಪೇನಿಲ್ಲ ಬಿಡಿ ಅಂದ್ಬಿಟ್ಟು ನನಗೆ ತುಂಬಾ ಬೇಸರ ಆಗಿದೆ ಸರ್. ಅವತ್ತು ಆ ಬೇಸರದಿಂದ ನಾನು ಇವತ್ತಿನವರೆಗೂ ನಾನು ಅದು ಬೇರೆ ಯಾರೇ ಅಂದರೂ ನಾನು ಐ ಡೋಂಟ್ ಕೇರ್. ಅವ್ರು ಅಂದ್ಬಿಟ್ರಲ್ಲ, ಬೇರೆ ಯಾರು ಅಂದಿದ್ರು ಸುತ್ತಮುತ್ತಲಲ್ಲಿ ಅಂದಿದ್ರು ನಾನು ತಲೆ ಕೆಚ್ಕೋತಿರಲ್ಲ, ಬಟ್ ಅವ್ರು ಅಂದರು ತುಂಬ ಬೇಸರ ಆಯಿತು ಸರ್, ಯಾಕೆ ಸರ್ ಹಂಗೆ? ಅವ್ರವ್ರ ಮಖದಲ್ಲಿ ಏನೋ ಒಂದು ಇರುತ್ತೆ ಅದು. ಅದೇ ಅವಾಗಲೇ ಹೇಳಿದ್ನಲ್ಲ ಸರ್, ಕರ್ನಾಟಕದ ಜನತೆ, ಜನಕ್ಕೆ ಏನು ಇಷ್ಟ ಆಗುತ್ತೆ ಅದನ್ನು ಮಾತ್ರ ತಗೋತಾರೆ. ಡಿಸೈಡ್ ಮಾಡೋರು ನಾವು ನೀವು ಅಲ್ಲ ಸರ್, ದೇವರು ಮತ್ತು ಜನ ಇಷ್ಟೇ. ಅಷ್ಟೇ, ಪ್ರಯತ್ನ ಮಾಡ್ಕೊಂಡು ಮುನ್ನುಗ್ಗೆ ಹೋಗ್ತಾ ಇರ್ಬೇಕು ಸರ್. ತಾಜ್ ಮಹಲ್ 2 ರಿಲೀಸ್ ಆದ ಕಾರಣ ಯಾರೂ ನಿಂತ್ಕೊಂಡಿಲ್ಲ ಸರ್, ಸತ್ಯವಾಗಲೂ ಹೇಳ್ತೀನಿ. ನನ್ನ ಪ್ರೊಡ್ಯೂಸರ್ಸ್ ಬಿಟ್ಟರೆ ಇನ್ಯಾರೂ ನಿಂತ್ಕೊಂಡಿಲ್ಲ. ಇತ್ತೀಚೆಗೆ ಅವಾಗಲೇ ಹೇಳ್ತೀನಲ್ಲ ಸರ್, ಒಂದು ಮುರಳಿ ಸರ್ ಒಂದು ಮಾತು ಹೇಳಿದ್ರು, ನೀನೆಷ್ಟೇ ಕಷ್ಟಪಡು, ನೀನೇನೇ ಮಾಡು, ಜನ ಅದನ್ನು ಕೇಳಲ್ಲ. ಪಿಕ್ಚರ್ ಹೆಂಗಿದೆ, ನಿನ್ನ ಇಷ್ಟಪಟ್ರ ಯಾರು ಬಂದರೂ ನಿನ್ನ ಸೋಲಾಕ್ಬಿಡಲ್ಲ, ಅವರೇ ನಿನ್ನ ಗೆಲ್ಲಿಸ್ಕೊಂಡು ನಿಮ್ಮಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ಮುನ್ನುಗ್ತಾಯಿರು, ನಿನ್ನ ಪ್ರಯತ್ನ ನೀನು ಬಿಡಬೇಡ ಅಂತ ಹೇಳಿದೆ ಸರ್, ಅದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಎಲ್ಲದರಲ್ಲೂ ಪ್ರಯತ್ನ ಯಾವತ್ತೂ ಬಿಡಬಾರ್ದು, ಮುನ್ನುಗ್ತಾನೇ ಇರಬೇಕು, ಇದೆಲ್ಲ ಇನ್ನೊಂದು 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 ಅಂತ. ಸೊ ನಾನು ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿದ್ದೀನಿ, ಕಷ್ಟಗಿಂತ ಇಷ್ಟಪಟ್ಟು ತುಂಬ ಮಾಡಿದ್ದೀನಿ. ಅಂದರೆ ಈ ನಮ್ಮ ತಾಜ್ ಮಹಲ್ 2 ಚಿತ್ರನ ಇದಕ್ಕೆ ಹಲವಾರು ಶ್ರಮಿಸಿದ್ದಾರೆ. ಅಂದರೆ ರಿತೇಶ್ ಅಂತ ಒಬ್ಬರು ಕಲಾವಿದರು ನನ್ನ ಹಿಂದೆ ನಿಂತ್ಕೊಂಡಿದ್ದಾರೆ. ಆಮೇಲೆ ಇದ್ರಲ್ಲಿ ದೊಡ್ಡ ದೊಡ್ಡ ನಟರುಗಳು ಆ್ಯಕ್ಟ್ ಮಾಡಿದ್ದಾರೆ. ಸೋಬ್ರಾಜ್ ಸರ್ ಇರಲಿ, ತಬ್ಲಾ ನಾಣಿಯವರು ಇರಲಿ, ಜಿಮ್ ರವಿಯವರು ಇರಲಿ, ಕಾಕ್ರೋಚ್ ಸುದಿ ಇರಲಿ, ಆಮೇಲೆ ನನ್ನ ಓ ಮ್ಯೂಸಿಕ್ ಇವರು ಮನವರ್ಷಿ ನವಲುಗುಂದ, ಸ್ಟೋರಿ ಸ್ಕ್ರೀನ್ ಪ್ಲೇ ಲಿರಿಕ್ಸ್ ಎಲ್ಲ ಬರೆದು ಅವರೇ ಒಂದು ಒಳ್ಳೆ ರೇಟನ್ನು ಕೊಟ್ಟು ಪರ್ಚೇಸ್ ಮಾಡಿದ್ದಾರೆ. ಅದೇ ಅವೆಲ್ಲ ಹೇಳಿದೆ ಸರ್, ಪ್ರಯತ್ನ ಪಡ್ತಾನೆ ಇರ್ತೀನಿ, ಇದು ಜನಕ್ಕೆ ಬಿಡ್ತಾ ಇದ್ದೀನಿ. ಬೆಳೆಸೋದು ಅವರೇ, ಬೆಳೆಸೇ ಬೆಳೆಸ್ತಾರೆ ಅಂತ ತುಂಬ ನಂಬಿಕೆ ಇದೆ. ಸೆಪ್ಟೆಂಬರ್ 2 ನಮ್ಮ ಚಿತ್ರನ ಆಲ್ ಓವರ್ ಕರ್ನಾಟಕ ಬಿಡುಗಡೆಗೆ ಸಿದ್ಧವಾಗಿದ್ದೀವಿ. ಹಾಗೆ ಈ ಇಂಟರ್ವ್ಯೂ ಮುಖಾಂತರ, ಕನ್ನಡ ಪಿಕ್ಚರ್ಸ್ ಮುಖಾಂತರ, ಪ್ರವೀಣ್ ಸರ್ ಮುಖಾಂತರ, ನನ್ನ ನಿರ್ಮಾಪಕರಾದಂತಹ ಶ್ರೀ ಗಂಗಾಂಬಿಕೆ ಎಂಟರ್ಪ್ರೈಸಸ್, ಸಮಾಜ 100 ಹೇಳಿದ್ರು ಅವರೊಬ್ಬರು ಮಾತ್ರ ದಿಟ್ಟವಾಗಿ ಇವಾಗಲೂ ಕಿಂಗ್ ಥರ ನಿಂತಿದ್ದಾರೆ. ತಾಜ್ ಮಹಲ್ 2 ಸಕ್ಸಸ್ ಆಗುತ್ತೆ, ಒಂದು ಒಳ್ಳೆ ಚಿತ್ರ ಆಗುತ್ತೆ, ಒಂದು ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆ ಕಥೆನ ಹೇಳ್ತಾ ಇದ್ದೀವಿ ಅಂತ ಅವರು ಅಷ್ಟು ನಂಬಿಕೆಯಲ್ಲಿ ಇದ್ದಾರೆ. ಆ ನಂಬಿಕೆನ ನಾನು ಉಳಿಸ್ಕೋತೀನಿ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ಇದೊಂದು ಕಾಮಿಡಿ ಇದೆ, ಎಲ್ಲ ಇದೆ, ಒಂದು ಎಮೋಷನಲ್ ಲವ್ ಸ್ಟೋರಿ. ಒಂದು ಎಮೋಷ್ನಲ್ ಲವ್ ಸ್ಟೋರಿ ಅಂದರೆ ಒಂದು ಹುಡುಗ ಹುಡುಗಿ ಒಂದಾಗೋದು ಎಷ್ಟು ಕಷ್ಟ ಆಗುತ್ತೆ ಪ್ರೀತಿಸಿದ ಮೇಲೆ, ಆ ಜಾತಿ ಮಧ್ಯದಲ್ಲಿ ಹೆಂಗೆ ಸಿಗಾಕೊಂಡು ಒದ್ದಾಡ್ತಾರೆ ಅನ್ನೋದು ನಮ್ಮ ಚಿತ್ರದ ಕಥಾ ಅಂದರೆ ಇರ್ತದೆ. ಎಲ್ಲರಿಗೂ ಇಷ್ಟ ಆಗುತ್ತೆ, ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗೇ ಆಗುತ್ತೆ ನಿಮಗೆ. ಈ ಸೆಪ್ಟೆಂಬರ್ 2 ಅಂದರೆ ಗಣೇಶ ಚತುರ್ಥಿ ಹಬ್ಬದ 2 ದಿನವೇ ನಮ್ಮ ಚಿತ್ರ ಬಿಡುಗಡೆ ಆಗ್ತದೆ. ನೀವೆಲ್ಲ ಬಂದು ನೋಡಿ, ನಮಗೆ ಆಶೀರ್ವಾದ ಮಾಡಿ, ಸಹಕರಿಸಿ ಅಂತ ಕೇಳ್ಕೊತೀನಿ. ಮತ್ತು ನನ್ನ ಮುಂದಿನ ಪ್ರಯತ್ನದೊಂದಿಗೆ ನಾನು ಸಿಗ್ತೀನಿ. ನಮಸ್ಕಾರ ಕನ್ನಡ ಪಿಕ್ಚರ್ಗೆ, ಮತ್ತು ಎಲ್ಲರಿಗೂ ನನ್ನ ಹೃದಯಪೂರ್ವಕದ ವಂದನೆಗಳು.